ಒಂದೂರಲ್ಲಿ ಚಂದ್ರಿಕಾ ಹರಿತ ಅನ್ನುವ ಇಬ್ರು ಅಕ್ಕ ತಂಗಿಯರು ಇದ್ರು. ಅವರಿಗೆ ತಂದೆ ಒಬ್ನೆ, ಆದ್ರೆ ತಾಯಿಯಂದ್ರು ಮಾತ್ರ ಬೇರೆ ಬೇರೆ. ಆದ್ರಿಂದ ಹರಿತಾಳಿಗೆ ಚಂದ್ರಿಕಾ ಅಂದ್ರೆ ಇಷ್ಟನೇ ಇಲ್ಲ. ಯಾವಾಗ್ಲೂ ಯಾವುದೇ ವಿಷಯದಲ್ಲೂ ಅವಳು ಚಂದ್ರಿಕಾನ ಅವಮಾನ ಮಾಡದೇನೆ ಕೆಲಸವಾಗಿ ಇಟ್ಕೊಂಡಿದ್ಲು. ಆದ್ರೆ ಚಂದ್ರಿಕಾ ಮಾತ್ರ ಹರಿತಾನ ಸ್ವಂತ ತಂಗಿ ತರ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು. ಚಿಕ್ಕ ಹುಡುಗಿ ಏನೋ ಗೊತ್ತಿಲ್ಲದೆ ಮಾಡ್ತಾ ಇದ್ದಾಳೆ ಅಂತ ಅಂದ್ಕೊಳ್ತಿದ್ಲು ಚಂದ್ರಿಕಾ. ಆದ್ರಿಂದ ಹರಿತಾನ ಯಾವಾಗ್ಲೂ ಚಂದ್ರಿಕಾ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು. ಒಂದಿನ ಚಂದ್ರಿಕಾ ಆಫೀಸ್ಗೆ ಹೋಗುವಾಗ ಹಾಲಲ್ಲಿ ಕೂತ್ಕೊಂಡು ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದ ಹರಿತ ಹತ್ರ ಈ ರೀತಿ ಹೇಳಿದ್ಲು. ಹರಿತ, ಟಿಫನ್ ಮಾಡಿದ್ದೀನಿ, ಹಾಗೇನೆ ನಿನಗೆ ಮಧ್ಯಾಹ್ನಕ್ಕೆ ಲಂಚ್ ಅನ್ನು ರೆಡಿ ಮಾಡಿದ್ದೀನಿ. ಊಟ ಮಾಡುವಾಗ ಓವನ್ ಅಲ್ಲಿಟ್ಟು ಬಿಸಿ ಮಾಡಿ ಊಟ ಮಾಡು, ಚಳಿಕಾಲ ಅಲ್ವಾ, ಅದಕ್ಕೆ ಸ್ವಲ್ಪ ಬಿಸಿ ಮಾಡ್ಕೋ. ಸರಿ, ಆಫೀಸ್ಗೆ ಲೇಟ್ ಆಗ್ತಿದೆ, ನಾನು ಬರ್ತೀನಿ ಹಾಗಂತ ಹೇಳಿ ಹೋಗ್ಬಿಟ್ಲು. ಆದ್ರೆ ಚಂದ್ರಿಕಾ ಹೇಳಿದ ಯಾವುದನ್ನೋ ಕಿವಿಗಾಕೊಳ್ಳದೆ ತನ್ನ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ಲು ಹರಿತ. ಚಂದ್ರಿಕಾ ಹೋದ್ಮೇಲೆ ಹರಿತಾಳ ಫ್ರೆಂಡ್ ಈ ರೀತಿ ಕೇಳಿದ್ಲು. ನೀನು ನಿಜವಾಗ್ಲೂ ತುಂಬಾ ಲಕ್ಕಿ ಕಣೆ, ನಿನ್ನ ಸ್ವಂತ ಅಕ್ಕ ಅಲ್ಲ, ಆದ್ರೂ ಕೂಡ ನೋಡು ನಿನ್ನ ಅವ್ರು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ. ಆದ್ರೆ ನೀನ್ ಯಾಕೆ ಅವರನ್ನ ಸ್ವಲ್ಪ ಕನ್ಸಿಡರ್ ಕೂಡ ಮಾಡ್ತಾ ಇಲ್ಲ? ನನಗ್ಯಾಕೋ ನೀನ್ ಮಾಡೋದು ತಪ್ಪು ಅಂತ ಅನಿಸ್ತಾ ಇದೆ. ಹಾಗಂತ ಹೇಳಿದಾಗ ಹರಿತಾಳಿಗೆ ಕೋಪ ಬಂತು. ಇಲ್ ನೋಡೆ, ನನ್ ಮನೆಗೆ ನಿನ್ನ ಬರಕ್ ಬಿಟ್ಟೆ, ನನ್ ಲೈಫ್ ಒಳಗಡೆ ಬರಕ್ಕೆ ಬಿಟ್ಟಿಲ್ಲ. ನನಗೆ ಯಾವ್ದು ಸರಿ ಯಾವ್ದು ತಪ್ಪು ಎಲ್ಲಾನು ಗೊತ್ತಿದೆ. ಹಾಗೆ ಹೇಳಿ ಅವಳ ಫ್ರೆಂಡ್ನ ಅಲ್ಲಿಂದ ಕಳಿಸ್ಬಿಟ್ಲು. ಹೀಗೆ ಹರಿತ ಚಂದ್ರಿಕಾ ಅವಳ ಮೇಲೆ ಇಟ್ಟಿರೋ ಪ್ರೀತಿನ ಅರ್ಥನೂ ಮಾಡ್ಕೊಳ್ಳದೆ ಅವಳನ್ನ ಯಾರಾದರೂ ಒಳ್ಳೆಯವಳು ಅಂತ ಹೇಳಿದ್ರೆ ಅವಳಿಗೆ ತುಂಬಾನೇ ಕೋಪ ಬರ್ತಾ ಇತ್ತು. ಹಾಗೆ ಕೋಪದಲ್ಲಿದ್ದ ಹರಿತ ಈ ರೀತಿ ಅಂದ್ಕೊಳ್ತಾ ಇದ್ಲು. ಈ ಚಂದ್ರಿಕಾ ಯಾವಾಗ್ಲೂ ನಾಟಕ ಮಾಡಿ ಎಲ್ಲರ ಮುಂದ್ಗಡೆ ಅವಳೇ ಕರೆಕ್ಟ್ ಅಂತ ಅನಿಸ್ಕೊಳ್ತಿದ್ದಾಳೆ. ಆದ್ರೆ ಅವಳು ಮಾಡೋದ ನಾಟಕ ಅಂತ ನನಗ್ ಗೊತ್ತಿದೆ ಅಲ್ಲ. ಯಾವತ್ತಾದ್ರೂ ಒಂದಿನ ನನಗೆ ಅವಕಾಶ ಸಿಗುತ್ತೆ, ಆವಾಗ ಅವಳನ್ನ ನೋಡ್ಕೊಳ್ತೀನಿ. ಹಾಗೆ ಕಾರಣನೇ ಇಲ್ಲದೆ ತನ್ನ ಅಕ್ಕನ ಮೇಲೆ ಕೋಪನ ಬೆಳೆಸ್ಕೊಳ್ತಾ ಇದ್ಲು. ಆದ್ರಿಂದ ಚಂದ್ರಿಕಾ ಮೇಲೆ ಸೇಡ್ ತೀರ್ಸ್ಕೊಳ್ಳೋದಕ್ಕೆ ಒಂದು ಅವಕಾಶಕ್ಕೋಸ್ಕರ ಅವಳು ಕಾಯ್ತಾ ಇದ್ದಾಗ ಒಂದಿನ ಚಂದ್ರಿಕಾ ಆಫೀಸಿಂದ ಬರಕ್ಕೆ ಲೇಟ್ ಆಯ್ತು. ಆದ್ರಿಂದ ಅವಳು ಮನೆಗ್ ಬರಕ್ಕೆ ಆ ದಿನ ತುಂಬಾನೇ ಲೇಟ್ ಆಯ್ತು. ಅದು ಅಲ್ಲದೆ ಅದು ಚಳಿಗಾಲ ಅನ್ನೋದ್ರಿಂದ ಗಾಡಿ ತುಂಬಾ ಸ್ಲೋ ಆಗಿ ಅವಳು ಓಡಿಸ್ಕೊಂಡು ಬರ್ತಾ ಇದ್ಲು. ಕೊನೆಗೆ ಮನೆಗ್ ಬಂದು ಅವಳು ಕಾಲಿಂಗ್ ಮೇಲ್ನ ಒತ್ತಾ ಇದ್ಲು. ಆದ್ರೆ ಹರಿತ ಆ ಸೌಂಡ್ ಕೇಳಿದ್ರು ಕೂಡ ಕೇಳಿಸದೇ ಇರೋ ಹಾಗೆ ಅವಳು ಅವಳ ಪಾಡಿಗೆ ಬೆಂಕಿ ಹಾಕೊಂಡು ಪಕ್ಕದಲ್ಲಿ ಕೂತ್ಕೊಂಡು ಚಳಿ ಕಾಯ್ತಾ ಇದ್ಲು. ಪಾಪ ಚಳಿಗಾಳಿಯಲ್ಲಿ ಹೊರಗಡೆ ನಿಂತ್ಕೊಂಡಿದ್ಲು ಚಂದ್ರಿಕಾ. ಏನಿದು ಹರಿತ, ನಿದ್ದೆ ಮಾಡ್ಬಿಟ್ಲ? ಎಷ್ಟು ಬೆಲ್ ಹೊಡೆದ್ರು ಬಾಗಿಲು ಓಪನ್ ಮಾಡ್ತೀಯಲ್ಲ. ಹರಿತ ಹರಿತ, ತುಂಬಾ ಚಳಿ ಆಗ್ತಿದೆ ಕಣೆ, ಸ್ವಲ್ಪ ಬಾಗಿಲು ಓಪನ್ ಮಾಡು. ಹಾಗಂತ ಬಾಗಿಲ್ನ ಹೊಡೆದ್ಲು. ಆವಾಗ ಒಳಗೆ ಇದ್ದ ಹರಿತಾಳಿಗೆ ತುಂಬಾ ಕೋಪ ಬಂದು ಬಾಗಿಲು ಓಪನ್ ಮಾಡಿ ಈ ರೀತಿ ಹೇಳಿದ್ಲು. ಯಾಕೆಗೆ ಬಾಗಿಲು ಹೊಡೆದು ಹೊಡೆದು ಸಾಯ್ತಾ ಇದೀಯಾ? ನಿನ್ ಇಷ್ಟಕ್ಕೆ ನೀನು ಯಾವಾಗ ಬೇಕಾದ್ರೂ ಮನೆಗ್ ಬರ್ಬೋದಾ? ಇದೇನು ಮನೆನ ಇಲ್ಲ ಧರ್ಮಛತ್ರನ? ಬಾಗ್ಲನ್ನ ಹೊಡೆದಾಕ್ತೀಯ ಏನೋ? ಅದು ಹಾಗಲ್ಲ ಕಣೆ, ಹೊರಗಡೆ ಚಳಿ ಜಾಸ್ತಿ ಇದೆ, ನನ್ನಿಂದ ಚಳಿ ತಡ್ಕೊಳಕ್ ಆಗ್ತಾ ಇಲ್ಲ, ಅದಕ್ಕೆ ಸರಿ ನೀನ್ ಕೂಡ ಬಾ, ಇಲ್ಲಾಂದ್ರೆ ತುಂಬಾ ಚಳಿ ಆಗುತ್ತೆ. ಹಾಗೆ ಒಳಗಡೆ ಹೋಗ್ತಾ ಇದ್ದ ಚಂದ್ರಿಕಾಳ ಕೈ ಹಿಡ್ದು ನಿಲ್ಸಿ ಈ ರೀತಿ ಹೇಳಿದ್ಲು. ಎಲ್ಲಿಗೆ ಒಳಗೋಗ್ತಾ ಇದೀಯಾ? ಚೆನ್ನಾಗಿದ ನನ್ನ ಮೂಡ್ನ ಹಾಳ್ ಮಾಡ್ಬಿಟ್ಟು ಇವಾಗ ನೀನು ಒಳಗಡೆ ಹೋಗ್ಬೇಕಾ? ಅದೆಲ್ಲ ಆಗಲ್ಲ, ನೀನು ಹೊರಗಡೆ ಹೋಗು. ಹಾಗೆ ಬಲವಂತ ಮಾಡಿ ಅವಳನ್ನ ಹೇಳ್ಕೊಂಡು ಹೋಗಿ ಅವಳ ಕಾರ್ ಪ್ಯಾಲೆಟ್ ಮೇಲೆ ಕೈ ಕಾಲ್ ಎರಡನ್ನು ಕಟ್ ಹಾಕಿ ಅವಳನ್ನ ಅದರಲ್ಲೇ ಮಲಗಿಸ್ಬಿಟ್ಲು. ಇವತ್ತಿಗೆ ಎಲ್ಲ ಮುಗಿಯುತ್ತೆ. ಯಾವಾಗ್ಲೂ ನನ್ನ ಮೇಲೆ ಪ್ರೀತಿ ಇರೋ ತರ ನಾಟಕ ಮಾಡ್ತೀಯಲ್ಲ, ನಿನಗೆ ನಿಜವಾಗ್ಲೂ ಪ್ರೀತಿ ಇದ್ರೆ ಈ ರಾತ್ರಿ ಇಡೀ ಹೊರಗಡೆ ಇದ್ದು ನಾಳೆ ಜೀವಂತವಾಗಿ ಒಳಗಡೆ ಬಾ, ಇಲ್ಲಾಂದ್ರೆ ರಾತ್ರಿ ಇಡೀ ಇಲ್ಲೇ ಇದ್ದು ಸತ್ತೋಗು. ಹಾಗೆ ಅವಳು ಕೋಪದಿಂದ ಮನೆಯೊಳಗಡೆ ಬಂದು ಅವಳು ಮಾತ್ರ ಚಳಿ ಕಾಯ್ತಾ ಇದ್ಲು. ಆದ್ರೆ ಪಾಪ ಚಂದ್ರಿಕಾ ಹೊರಗಡೆ ಮಂಚಿನಲ್ಲಿ ತುಂಬಾನೇ ಒದ್ದಾಡ್ತಿದ್ಲು. ಹಾಗೆ ಒಂದು ಗಂಟೆ ಸಮಯದ ನಂತರ ಹರಿತ ಹೋಗಿ ಮಲಗಿ ನಿದ್ದೆ ಮಾಡ್ತಿದ್ಲು. ಚಂದ್ರಿಕಾ ಬಾಗ್ಲನ್ನ ಒಡೆದು ಹಾಕೊಂಡು ಒಳಗಡೆ ಬಂದು ಹರಿತಾನ ಎಬ್ಸಿದ್ಲು. ಏನೇ ಹೋದ್ರೆ ಹೋಗ್ಲಿ, ತಂಗಿ ಅಂತ ಅಂದ್ಕೊಂಡ್ರೆ ತುಂಬಾ ಓವರ್ ಆಗಿ ಮಾಡ್ತಿದ್ಯಾ? ಹಾಗಂತ ಅವಳನ್ನ ಹೊರಗಡೆ ಇಳ್ಕೊಂಡು ಹೋಗಿ ಅವಳನ್ನ ಕಟ್ಟಾಕ್ದಾಗೆ ಕಟ್ಟಾಕ್ಬಿಟ್ಟು ಬಂದ್ಬಿಟ್ಲು. ಅಷ್ಟೇ ಹರಿತ ನಿದ್ದೆಯಿಂದ ಎಚ್ಚರವಾಗಿ ಈ ರೀತಿ ಅಂದ್ಕೊಂಡ್ಲು. ಇದೆಲ್ಲ ಕನ್ಸ? ಹಾಗಂತ ಎದ್ದು ಹೋಗಿ ಕಿಟಕಿಯಿಂದ ಚಂದ್ರಿಕಾ ಕಷ್ಟಪಡ್ತಾ ಇರೋದನ್ನ ನೋಡಿದ್ಲು. ಕನಸು ನಿಜನೇ ಅಲ್ವಾ? ಅವಳು ಅಕ್ಕ ಅನ್ನುವ ಅಧಿಕಾರನ ನನ್ ಮೇಲೆ ತೋರಿಸಿದ್ರೆ ನಾನು ಬಾಯಿ ಮುಚ್ಕೊಂಡು ಇರ್ಲೇಬೇಕಾಗಿತ್ತು. ಆದ್ರೆ ಅವಳು ನನ್ ಮೇಲೆ ಇರೋ ಪ್ರೀತಿಗೋಸ್ಕರ ಏನು ಹೇಳ್ದೆ. ಪಾಪ ಹೊರಗಡೆ ಎಷ್ಟೇ ಚಳಿ ಆದ್ರೂ ಕೂಡ ಅವಳು ಒದ್ದಾಡ್ತಾ ಇದ್ದಾಳೆ. ಹಾಗೆ ಹೊರಗಡೆ ಹೋಗಿ ಚಳಿಯಲ್ಲಿ ಒದ್ದಾಡ್ತಾ ಇದ್ದ ಚಂದ್ರಿಕಾನ ತಕ್ಷಣ ಮನೆಯೊಳಗಡೆ ಕರ್ಕೊಂಡು ಬಂದ್ಲು. ನನ್ನನ್ನ ಕ್ಷಮಿಸ್ಬಿಡಕ್ಕ,
ಇಷ್ಟು ದಿನ ನೀನು ನನ್ನ ಮೇಲೆ ತೋರಿಸೋ ಪ್ರೀತಿನ ನಾನು ಯಾವಾಗಲೂ ಅರ್ಥ ಮಾಡ್ಕೊಳ್ಳಿಲ್ಲ. ಏನೇ ತಂಗಿ ಇದು, ನೀನು ಚಿಕ್ಕವಳು, ಚಿಕ್ಕವರು ತಪ್ಪು ಮಾಡ್ತಾರೆ, ಅದನ್ನ ದೊಡ್ಡವರು ಕ್ಷಮಿಸ್ಬೇಕು ಅಲ್ವಾ? ಹಾಗೆ ದೊಡ್ಡ ಮನಸ್ಸಿಂದ ತನ್ನ ತಂಗಿಯನ್ನು ಅವಳು ಕ್ಷಮಿಸ್ಬಿಟ್ಲು. ಒಂದು ಊರಲ್ಲಿ ಚಂದ್ರಿಕಾ, ಹರಿತ ಅನ್ನುವ ಅಕ್ಕ ತಂಗಿಯರಿದ್ರು. ಅವರಿಬ್ರು ಅನಾಥರು, ಅದು ಅಲ್ಲದೆ ಬಡವರು ಅನ್ನೋದ್ರಿಂದ ಅವರಿಬ್ರು ಬೆಳಿಗ್ಗೆ ಎದ್ದು ಪಟ್ಟಣಕ್ಕೆ ಹೋಗಿ ಅವರಿಗೆ ಸಿಗುವ ಕೆಲಸವನ್ನು ಮಾಡಿಕೊಂಡು ವಾಪಸ್ ಬರ್ತಿದ್ರು. ಹಗಲಿಡೀ ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣದಲ್ಲಿ ಮನೆಗೆ ಬಂದು ಅವರಿಗೇನ್ ಬೇಕೋ ಅದನ್ನ ಅಡಿಗೆ ಮಾಡಿ ತಿಂತಿದ್ರು. ಹೀಗೆ ಸಾಗುತ್ತಿದ್ದ ಅವರ ಜೀವನದಲ್ಲಿ ಒಂದಿನ ಚಂದ್ರಿಕಾ, ಹರಿತಾ, ನಾವು ನಾಳೆ ಸಿಟಿಗೆ ಹೋಗ್ತಾ ಇದೀವಲ್ವಾ, ನಾವು ಸ್ವಲ್ಪ ಹೊತ್ತು ಆ ಅಮ್ಮನ ದೇವಸ್ಥಾನದಲ್ಲಿ ಇರೋಣ. ನಾನು ದಿನಾ ದೇವರನ್ನ ದರ್ಶನ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ದೆ, ಆದ್ರೆ ಆಗ್ತಾ ಇರ್ಲಿಲ್ಲ. ಹೌದು ಅಕ್ಕ, ನನಗೂ ಕೂಡ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನಿಸ್ತಿದೆ. ನಾಳೆನೂ ಖಂಡಿತ ಹೋಗೋಣ. ನಾವು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ಆಮೇಲೆ ತುಂಬಾ ಟೈಮ್ ಆಗುತ್ತೆ. ಅದಕ್ಕೆ ನಾವು ಸ್ವಲ್ಪ ಬೇಗ ಹೋಗೋಣ ಅಕ್ಕ. ಅಯ್ಯೋ, ಅಷ್ಟು ಬೆಳಿಗ್ಗೆ ಎದ್ದಳ್ಬೇಕು ಅಂದ್ರೆ ನನ್ನಿಂದ ಆಗಲ್ಲಪ್ಪ. ನಾವು ದಿನ ಎಷ್ಟು ಕಷ್ಟಪಡ್ತೀವಿ, ಮೂಟೆ ಹೊರ್ತೀವಿ, ಕಲನ ಎತ್ತುತ್ತೀವಿ, ಈ ರೀತಿ ಏನೇನೋ ಕೆಲಸವನ್ನ ನಾವು ಮಾಡ್ತೀವಿ. ನಾವು ತುಂಬಾನೇ ಸುಸ್ತಾಗ್ಬಿಡ್ತೀವಿ, ಅದಕ್ಕೋಸ್ಕರ ನಿದ್ರೆ ಮಾಡುವಾಗ್ಲಾದ್ರೂ ನೆಮ್ಮದಿಲಿ ನಿದ್ರೆ ಮಾಡೋಣ. ಅಯ್ಯೋ ಅಕ್ಕ, ನಾಳೆ ಒಂದಿನ ತಾನೇ, ನಾವು ಹೇಗಾದ್ರೂ ಮಾಡಿ ಸಂಭಾಳಿಸ್ಕೊಳ್ಳೋಣ. ಅಮ್ಮನ ನೋಡ್ಬೇಕು ಅಂತ ನಿಂತಾನೆ ಹೇಳಿದ್ದು, ಆದ್ರೆ ನಿದ್ರೆನ ಮಾತ್ರ ಬಿಡಕ್ಕಾಗಲ್ಲ ಅಂತ ಹೇಳ್ತಾ ಇದ್ಯಾ, ಏನಕ್ಕ ನೀನು? ಸರಿ ಕಣೆ, ಖಂಡಿತ ಹೋಗೋಣ. ಹಾಗೆ ಅಂದ್ಕೊಂಡು ಮರುದಿನ ಬೆಳಗ್ಗೆ ಅವರು ಮುಂಜಾನೆನೇ ಎದ್ದು ಸ್ವಲ್ಪ ಕತ್ಲಾಗಿರುವಾಗ್ಲೇ ಪಟ್ಟಣಕ್ಕೆ ಹೊರಟು ಹೋದ್ರು. ಹಾಗೆ ಪಟ್ಟಣಕ್ಕೆ ಹೋಗ್ತಾ ಇದ್ದಾಗ ಅವರು ಅಕ್ಕಪಕ್ಕದಲ್ಲಿ ಎಲ್ಲ ಜಾಗ ನೋಡ್ಕೊಂಡು ಹೋಗ್ತಿದ್ರು. ಕೊನೆಗೆ ಅವರು ಒಂದು ದೇವಸ್ಥಾನದ ಹತ್ತಿರ ಬಂದ್ರು. ಅಲ್ಲಿ ಅವರಿಗೆ ಸ್ವಲ್ಪ ಪ್ರಶಾಂತವಾಗಿರೋ ತರ ಅನಿಸ್ತು. ಆಹಾ, ಆ ಅಮ್ಮನ ದರ್ಶನ ಮಾಡುವಾಗ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ನನ್ನ ಮನಸ್ಸಿಗೆ ತುಂಬಾ ನೆಮ್ಮದಿ ಆಯ್ತು. ಹೌದು ಅಕ್ಕ, ನಾವು ದಿನ ನಮ್ದು ಕಷ್ಟದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇರ್ತೀವಿ, ಅದಕ್ಕೆ ನಾವು ಈ ರೀತಿ ಇದೀವಿ. ನಾವು ವಾರಕ್ಕೆ ಒಂದ್ಸಲನಾದ್ರೂ ಈ ದೇವಸ್ಥಾನಕ್ಕೆ ಬರ್ಬೇಕು. ಸರಿ ಅರಿತಾ, ನಾವು ಖಂಡಿತ ಬರೋಣ. ಹಾಗೆ ಅಕ್ಕ ತಂಗಿ ಇಬ್ರು ಮಾತಾಡ್ತಾ ಇದ್ದಾಗ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಅವ್ರಿಗೆ ಒಂದು ಹಸು ಕಿಚ್ಚುವ ಶಬ್ದ ಕೇಳಿಸ್ತು. ಅದನ್ ಕೇಳಿ ಅವರಿಬ್ರು ತುಂಬಾನೇ ಆಶ್ಚರ್ಯಪಟ್ರು. ಅರಿತಾ, ಆ ಶಬ್ದ ನಿಂಗೆ ಕೇಳಿಸ್ತಾ ಇದ್ಯಾ? ಹೌದು ಅಕ್ಕ, ಹಸು ಕೂಗ್ತಾ ಇದೆ. ಇನ್ನು ಸರಿಯಾಗಿ ಸೂರ್ಯನೇ ಉದಯ ಆಗಿಲ್ಲ. ಹಸುಗಳು ಬೆಳಿಗ್ಗೆನೆ ಈ ತರ ಕೂಗೋದು ಸಾಧಾರಣ ವಿಷಯ ಅಲ್ವಾ ಅಕ್ಕ? ಇಲ್ಲ ಕಣೆ, ಹಸು ಏನೋ ಅಪಾಯದಲ್ಲಿದೆ ಅಂತ ಅನ್ಸುತ್ತೆ. ಆದ್ರೂ ಶಬ್ದನ ಕೇಳಿದ್ರೆ ನಿನಗೆ ಅರ್ಥ ಆಗ್ತಾ ಇಲ್ವಾ? ಹೌದು ಅಕ್ಕ, ಕೇಳೋಕೆ ಆ ರೀತಿನೇ ಇದೆ. ನಾವು ಹೋಗಿ ನೋಡೋಣವಾ? ಬಾ ಅರಿತಾ, ಬೇಗ ಹೋಗಿ ನೋಡೋಣ. ಹಾಗೆ ಅನ್ಕೊಂಡು ಆ ಶಬ್ದ ಯಾವ ಕಡೆ ಬರ್ತಿದೆ ಅಂತ ಅಕ್ಕ ತಂಗಿ ಇಬ್ರು ಕೂಡ ಹುಡ್ಕೊಂಡು ಹೋಗ್ತಾ ಇದ್ರು. ಸ್ವಲ್ಪ ದೂರ ಹೋದಾಗ ಒಂದು ಹಳ್ಳದಿಂದ ಆ ಶಬ್ದ ಕೇಳಿಸ್ತಾ ಇತ್ತು. ಪಾಪ, ಒಂದು ಹಸು ಆ ಹಳ್ಳದಲ್ಲಿ ಬಿದ್ದ್ಬಿಟ್ಟಿತ್ತು. ಆ ಹಳ್ಳದಿಂದ ಮೇಲೆ ಬರೋದಕ್ಕೆ ಅದು ಎಷ್ಟೋ ಪ್ರಯತ್ನಗಳನ್ನ ಮಾಡ್ತಾ ಇತ್ತು. ಅದನ್ನು ನೋಡಿ ಅಕ್ಕ ತಂಗಿ ಇಬ್ರಿಗೂ ಕೂಡ ತುಂಬಾ ಬೇಜಾರಾಯ್ತು. ಅರಿತಾ, ಹಸುಗೆ ರಕ್ತ ಕೂಡ ಬರ್ತಾ ಇದೆ ಕಣೆ, ಅದಕ್ಕೆ ತುಂಬಾ ಗಾಯ ಆಗಿದೆ ಅಂತ ಅನ್ಸುತ್ತೆ. ಹೌದು ಅಕ್ಕ, ಅದಕ್ಕೆ ಬಟ್ಟೆ ಕಟ್ಟಿದ್ರೆ ರಕ್ತ ಬರೋ ಸ್ವಲ್ಪ ನಿಲ್ಲುತ್ತೆ, ಇಲ್ಲ ಅಂದ್ರೆ ಅದ್ರ ಜೀವಕ್ಕೆ ಅಪಾಯ ಆಗುತ್ತೆ ಅಲ್ವಾ ಅಕ್ಕ? ಅದನ್ನ ಹೇಗಾದ್ರೂ ಮಾಡಿ ಹೊರಗಡೆ ಹೇಳಬೇಕು, ನಾವೇ ಏನಾದ್ರೂ ಮಾಡ್ಬೇಕು. ನಮ್ಮಿಂದ ಹೇಗಕ್ಕ ಆಗುತ್ತೆ, ನಾವಿಬ್ರು ಸೇರ್ಕೊಂಡು ಅದನ್ನ ಹೇಗಕ್ಕ ಹೊರಗಡೆ ಎಳಿಯೋದು? ನಾವು ಗುಂಡಿ ಒಳಗೆ ಹೋದ್ರೆ ನಮ್ಮಿಂದನೂ ಹೊರಗಡೆ ಬರಕ್ಕಾಗಲ್ಲ. ನಾವು ಗುಂಡಿ ಒಳಗೆ ಹೋಗದೆ ಹೇಗಾದ್ರೂ ಹಸುನ ಹೊರಗಡೆ ಎತ್ತಬೇಕು. ನಾವು ಏನಾದ್ರೂ ಪ್ರಯತ್ನ ಮಾಡೋಣ. ಹಾಗೆ ಅವರಿಬ್ರು ಅಲ್ಲಿ ಏನಾದ್ರೂ ಹಗ್ಗ ಸಿಗುತ್ತಾ ಅಂತ ಹುಡುಕ್ತಾ ಇದ್ದಾಗ ಅವರಿಗೆ ಸ್ವಲ್ಪ ದೂರದಲ್ಲಿ ಉದ್ದವಾಗಿದ್ದ ಒಂದು ಹಗ್ಗನ ಸಿಕ್ತು. ಅವರು ದೇವಸ್ಥಾನಕ್ಕೆ ಹೋಗಿ ಅಲ್ಲಿದ್ದ ಇನ್ನೊಂದು ಹಗ್ಗವನ್ನು ಕೂಡ ತಗೊಂಡ್ ಬಂದ್ರು. ಈ ಹಗ್ಗದಿಂದ ಹಸು ಕಟ್ಟಿ ನಾವದನ್ನ ಹೊರಗಡೆ ಎತ್ತೋಣ. ಆ ಹಸುನ ಕಟ್ಟೋಕೆ ಯಾರಾದ್ರೊಬ್ರು ಗುಂಡಿ ಒಳಗೆ ಹೋಗ್ಬೇಕಲ್ವಕ್ಕ? ಗುಂಡಿ ಒಳಗೆಲ್ಲ ಹೋಗೋದ್ ಬೇಡ, ನಾವು ಹೇಗಾದ್ರೂ ಮಾಡಿ ಹಸುನ ಕಟ್ಟೋಕಾಗುತ್ತಾ ಅಂತ ನೋಡೋಣ. ಅವಾಗ ಹಸುನ ಎತ್ತೋದಿಕ್ಕೆ ತುಂಬಾ ಸುಲಭ ಆಗುತ್ತೆ. ಹಾಗೆ ಅಕ್ಕ ತಂಗಿ ಇಬ್ರು ಕೂಡ ಆ ಹಸುವಿಗೆ ಹಗ್ಗ ಕಟ್ಟಿ ಹೀಗೂ ಕಷ್ಟಪಟ್ಟು ಮೇಲೆ ಎತ್ಕೊಂಡ್ ಬಂದ್ರು. ಆ ಹಸುವನ್ನು ಕಾಪಾಡೋದಕ್ಕೋಸ್ಕರ ಅವರು ತುಂಬಾ ಕಷ್ಟಪಟ್ರು ಕೂಡ ಹೀಗೂ ಕೊನೆಗೆ ಆ ಹಸುವನ್ನು ಕಾಪಾಡಿದ್ರು. ಆಮೇಲೆ ಹಸುವಿಗೆ ಗಾಯವಾದ ಜಾಗಕ್ಕೆ ಮದ್ದನ್ನು ಹಾಕಿದ್ರು. ಆ ಹಸು ಅದನ್ನ ನೋಡಿ ತುಂಬಾನೇ ಸಂತೋಷಪಟ್ಟಿತು. ಹಾ, ಈ ಹಸುನ ಕಾಪಾಡಿದಕ್ಕೆ ನನಗೆ ತುಂಬಾ ಸಂತೋಷ ಆಯ್ತು ಅರಿತಾ. ಹೌದು ಅಕ್ಕ, ಈ ಹಸುನ ನೋಡ್ತಾ ಇದ್ರೆ ಇದಕ್ಕೆ ಯಾವುದೋ ಶಕ್ತಿ ಇರ್ಬೋದು ಅಂತ ಅನ್ಸುತ್ತೆ. ಇದನ್ನ ನಾವೇ ಸಾಕೋಣ್ವಾ? ಬೇಡ ಅಕ್ಕ, ಇದು ಯಾರಿಂದನೋ ತಪ್ಪಿಸ್ಕೊಂಡು ಇಲ್ಲಿಗೆ ಬಂದಿರ್ಬೋದು. ಇವಾಗ ಅದು ಗುಂಡಿಯಿಂದ ಹೊರಗಡೆ ಬಂತಲ್ವಾ, ಆದ್ರೂ ಸ್ವಂತದವ್ರ ಹತ್ರ ಅದೇ ಹೋಗಿ ಸೇರ್ಕೊಳ್ಳುತ್ತೆ. ನೀನು ಹೇಳ್ತಾ ಇರೋದು ಕೂಡ ನಿಜಾನೆ, ಈ ಹಸುನ ನಾವು ಸಾಕಕ್ಕಾಗಲ್ಲ. ಅಯ್ಯೋ ಅಕ್ಕ, ನಾವು ಇಲ್ಲೇ ತುಂಬಾ ಹೊತ್ತಿಂದ ಇದ್ದೀವಿ, ಇವತ್ತು ನಮ್ಗೆ ಕೆಲ್ಸ ಸಿಗುತ್ತಾ ಇಲ್ವಾ ಅಂತ ಏನೂ ಅರ್ಥ ಆಗ್ತಿಲ್ಲ.
ಹೌದು ಇವಾಗ ಹೇಗೆ ನಾವು ಇವತ್ತು ಕೂಡ ಸ್ವಲ್ಲಿರಬೇಕಾ ಹಾಗೆ ಅಕ್ಕ ತಂಗಿ ಇಬ್ರು ಕೂಡ ಮಾತಾಡ್ತಾ ಇದ್ದಾಗ ಸಗಣಿಗೆ ಬದಲಾಗಿ ಆ ಹಸು ಚಿನ್ನದ ಸಗಣಿಯನ್ನು ಹಾಕಿತ್ತು ಹಾಗೆ ಆ ಹಸು ಬಂಗಾರವನ್ನು ಕೊಟ್ಟು ಅಲ್ಲಿಂದ ಅದರ ಪಾಡಿಗೆ ಬೇರೆ ಕಡೆ ಓಡೋಯಿತು ಅಷ್ಟು ದೊಡ್ಡ ಚಿನ್ನವನ್ನು ನೋಡಿದ ಅಕ್ಕ ತಂಗಿ ಇಬ್ರು ಕೂಡ ತುಂಬಾನೇ ಆಶ್ಚರ್ಯಪಟ್ಟರು ನೋಡ್ತಾ ಇದು ತುಂಬಾ ಮಹಿಮೆ ಹೊಂದಿರೋ ಹಸು ಅನ್ಸುತ್ತೆ ಅರಿತಾ ಹೌದು ಅಕ್ಕ ನಮಗಾಗಿ ಹಸು ಚಿನ್ನವನ್ನ ಕೊಟ್ಟಿದೆ ಈ ಚಿನ್ನನ ಇಟ್ಕೊಂಡು ನಾವು ಯಾವ ಕೆಲಸನೂ ಮಾಡದೆ ಸಂತೋಷದಿಂದ ಇರೋಣ ಅಕ್ಕ ಹಾ ನಾವಿನ್ನು ಕೆಲಸ ಮಾಡಬೇಕಾದ ಅವಶ್ಯಕತೆನೇ ಇಲ್ಲ ಈ ಚಿನ್ನನ ಮಾರಿ ನಾವೇನಾದರೂ ವ್ಯಾಪಾರ ಮಾಡೋಣ ಅವರಿಬ್ರು ಹಸು ಯಾವ ಕಡೆ ಹೋಯ್ತೋ ಆ ದಿಕ್ಕಿಗೆ ಕೈಮುಗ್ದು ನಮಸ್ಕಾರ ಮಾಡಿದ್ರು ಆಮೇಲೆ ಹಸು ಕೊಟ್ಟ ಚಿನ್ನವನ್ನು ಮಾರಿ ಹಣ ಸಂಪಾದನೆ ಮಾಡಿದ್ರು ಆ ಹಣದಲ್ಲಿ ಚಿಕ್ಕ ವ್ಯಾಪಾರ ಶುರು ಮಾಡಿ ಅವರಿಬ್ರು ಸಂತೋಷವಾಗಿ ಬಾಳ್ತಾ ಇದ್ರು